ದೇವಸ್ಥಾನಕ್ಕೆ ಸೇರಿದ ಕಲ್ಲು ಬಂಡೆಗಳನ್ನ ಬಿಡಲ್ಲ ಅಂತಾರೆ ಜನರು. ಏನ್ ಜನ ಅಲ್ವಾ, ಎಲ್ಲೂ ನಡೆದಿತ್ತು ಅದೇ, ಕಲ್ಲು ಬಂಡೆಗಳನ್ನ ಕಳ್ಳತನ ಮಾಡೋಕೆ ಹೊರಟಿದ್ರು ಅವರು. ಆದ್ರೆ ಮುಂದೇನಾಯ್ತು ನೀವೇ ನೋಡಿ. ದೇವಸ್ಥಾನಕ್ಕೆ ಸೇರಿದ ಸ್ಥಳದಲ್ಲಿರುವ ಬೃಹತ್ ಕಲ್ಲು ಬಂಡೆಗಳನ್ನ ಅಕ್ರಮವಾಗಿ ಸಾಗಿಸಲು ಯತ್ನಿಸುತ್ತಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಹಾಡು ಹಗಲೇ ರಾಜಾರೋಷವಾಗಿ ಜೆಸಿಬಿಗಳಿಂದ ಕಲ್ಲು ಬಂಡೆಗಳನ್ನ ಸಾಗಿಸಲು ಯತ್ನಿಸಿದ ಖದೀಮರು ಇದೀಗ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಾರೆ. ಹುಣಸೂರು ತಾಲೂಕು ಹೈರಿಗೆ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಸೇರಿದ ಸ್ಥಳದಲ್ಲಿ ಭಾರಿ ಗಾತ್ರದ ಕಲ್ಲು ಬಂಡೆಗಳ ಮೇಲೆ ಖದೀಮರ ಕಂಡುಬಿದ್ದಿದೆ. ಕಳೆದ 4 ದಿನಗಳಿಂದ ಕ್ವಾರಿ ಕೆಲಸ ಮಾಡಿ ಕಲ್ಲು ಬಂಡೆಗಳನ್ನ ಸೆಳೆದಿದ್ದಾರೆ. ಗಣಿ ಇಲಾಖೆಯಿಂದಾಗಲಿ ಅಥವಾ ತಾಲೂಕು ಕಚೇರಿಯಿಂದಾಗಲಿ ಯಾವುದೇ ಅನುಮತಿ ಪಡೆಯದೆ ಕ್ವಾರಿ ಕೆಲಸ ನಡೆಸುತ್ತಿದ್ದಾರೆ. ಅಕ್ರಮವಾಗಿ ಕಲ್ಲು ಬಂಡೆಗಳನ್ನ ಸಾಗಿಸುತ್ತಿರುವುದನ್ನು ಮನಗಂಡ ಸ್ಥಳೀಯರು ಕಾಮಗಾರಿಗೆ ಅಡ್ಡಪಡಿಸಿ ಗ್ರಾಮಲೆಕ್ಕಿಗ ಮೂರ್ತಿಕುಮಾರ್ಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿ ಪ್ರಶ್ನಿಸಿದಾಗ ಮೂರ್ತಿಕುಮಾರ್ ಅಕ್ರಮ ಎಂದು ತಿಳಿಸಿದ್ದಾರೆ. ಗ್ರಾಮಲೆಕ್ಕಿಗ ಮೂರ್ತಿಕುಮಾರ್ ಅವರು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಈಗ ಇವರು ಗ್ರಾಮದರ್ದು ದೇವಸ್ಥಾನದ ಜಮೀನು ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಸರ್. ಅವ್ರಿಗೆ ನಾನು ಈಗ ಅದನ್ನೇ ಹೇಳಿದ್ದು. ಓಕೆ, ಇದ ಕಾರಣಕ್ಕೂ ನಮ್ಮ ಸರ್ಕಾರಿ ಅಧಿಕಾರಿಗಳನ್ನ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಅದೇ ಅವ್ರನ್ನ ಪರ್ಮಿಷನ್ ಪಡೆದಾನೆ, ಮತ್ತು ಕಲ್ಲು ಗಣಿಗಾರಿಕೆ ಇಲಾಖೆಯಿಂದ ಪರ್ಮಿಷನ್ ಪಡೆದಾನೆ. ಇವರು ಅಕ್ರಮವಾಗಿ ಮಾಡಿದ್ದಾರೆ, ಅದಕ್ಕೇ ನಾವು ಇದೇನು ವಿಕಾಸಗಳಿದೆ ಅದನ್ನು ನಮ್ಮ ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ತಂದು ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.